ದೇಶದ ರಕ್ಷಣೆಗೆ ನಿಂತ ಯೋಧರು ತಮ್ಮದೆಲ್ಲವನ್ನ ತ್ಯಾಗ ಮಾಡಿ ಗಡಿ ಕಾಯ್ತಾರೆ. ಗುಂಡಿಗೆ ಎದೆಯೊಡ್ಡಿ ನಮ್ಮನ್ನೆಲ್ಲ ರಕ್ಷಿಸುವ ಸೈನಿಕರು ಹುತಾತ್ಮರಾದಾಗ ಎದುರಾಗುವಂತಹ ದುಃಖ ಅಂತಿಂತದ್ದಲ್ಲ. ಹೀಗೆ ನಮ್ಮ ನಾಡಿನ ಸೈನಿಕರೊಬ್ಬರು ಪಾಪಿ ಉಗ್ರರ ಜೊತೆ ಸೆಣಸಾಡ್ತಾ ಕಣಿವೆ ರಾಜ್ಯದಲ್ಲಿ ಹುತಾತ್ಮರಾಗಿದ್ದಾರೆ. ನನ್ನ ನೋಡಿ ನೀನಗತಿ ಓಡೇಡದ ನಾ ಬರುವಾಗ ಹಳ ಹೋಗಿದ್ದೀನಿ ಅಂತ ಕಿಡಿಕಾಗ ಮನ ಸಾತ ನಿನ ಮ್ಯಾಗ ಗಡಿಕಾಯುವ ಗಂಡಿದೆಯಲ್ಲೂ ಹಬ್ಬಿರುವ ಜನಪದದ ತಿರುಳು. ದೇಶಕ್ಕಾಗಿ ತಮ್ಮ ಸುಖ ಸಂತೋಷವನ್ನೆಲ್ಲ ಮರೆತು ವೈರಿಗಳ ವಿರುದ್ಧ ಹೋರಾಡುವ ವೀರಯೋಧರ ಟ್ಯಾಲೆಂಟ್ನ ಝಲಕ್ಕಿದು. ಅಂದಹಾಗೆ ಈ ವಿಡಿಯೋ ಕೆಲ ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿತ್ತು. ಸೇನೆಯಲ್ಲಿರುವ ಕರ್ನಾಟಕ ಯೋಧರು ಹಾಡಿದಂಥ ಈ ಜನಪದ ಗೀತೆಗೆ ಎಲ್ಲರೂ ಫಿದಾ ಆಗಿದ್ರು. ಈ ಸಂತೋಷ ಎಲ್ಲೆಡೆ ಹಬ್ಬಿರುವಾಗಲೇ ದುರಂತದ ಸುದ್ದಿಯೊಂದು ಬರಸಿಡಿಲಿನಂತೆ ಬಂದಪ್ಪಳಿಸಿದೆ. ಅಂದು ಹಾಡಿಗೆ ದನಿಗೂಡಿಸಿದ್ದವರ ಪೈಕಿ ಯೋಧ ಮಂಜುನಾಥ್ ಹನುಮಂತಪ್ಪ ಓಲೇಕಾರ ಉಗ್ರರ ಜೊತೆಗಿನ ಗುಂಡಿನ ಕಾಳಗದಲ್ಲಿ ಹುತಾತ್ಮರಾಗಿದ್ದಾರೆ. ಒಂಬತ್ತು ವರ್ಷದಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದ ಯೋಧ ಇನ್ನಿಲ್ಲ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ ರಾಜ್ಯದ ಯೋಧ ಹುತಾತ್ಮ. ಹೌದು, ಕಳೆದ 9 ವರ್ಷಗಳಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಇನಾಂ ವಿರಾಪುರ ಗ್ರಾಮದ ಮಂಜುನಾಥ್ ಉಗ್ರರ ಜೊತೆ ಸೆಣಸಾಡ್ತಾ ಹುತಾತ್ಮರಾಗಿದ್ದಾರೆ. ಒಟ್ಟಿನಲ್ಲಿ ದೇಶ ಕಾಯಲು ಹೋದ ಯೋಧ ಪಾಪಿ ಉಗ್ರರ ಗುಂಡಿಗೆ ಎದೆಯೊಡ್ಡಿ ಹುತಾತ್ಮರಾಗಿದ್ದು ದುರಂತದ ಸಂಗತಿ. ಬ್ಯೂರೋ ರಿಪೋರ್ಟ್, TV9.